ಈಗ ಇಂಡಿಯನ್ ಮನಿ ಡಾಟ್ ಕಾಮ್ ನ ಸಂಸ್ಥಾಪಕರಾದ ಸಿಎಸ್ ಎಸ್ ಸುಧೀರ್ ಅವರ ಫಿನಾನ್ಷಿಯಲ್ ಫ್ರೀಡಂ ಶೋ ಪ್ರಸಾರವಾಗಲಿದೆ ನಮಸ್ಕಾರ ಫಿನಾನ್ಷಿಯಲ್ ಫ್ರೀಡಂ ಶೋಗೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಮ್ಮ ಫಿನಾನ್ಷಿಯಲ್ ಫ್ರೀಡಂ ಆಪ್ ಅಲ್ಲಿ ಆಯುಷ್ ಅವರು ಒಂದು ಪ್ರಶ್ನೆಯನ್ನ ಪೋಸ್ಟ್ ಮಾಡಿದ್ದಾರೆ ಅವರು ಕೇಳ್ತಾರೆ ಬಹಳಷ್ಟು ಜನ ಸ್ಟೂಡೆಂಟ್ಸು ಈಗ ಎಜುಕೇಶನ್ ಲೋನ್ ತಗೊಳ್ತಾರೆ ತಗೊಂಡ ಮೇಲೆ ಅವರಿಗೆ ಎಜುಕೇಶನ್ ಮುಗಿಯತ್ತೆ ಕೆಲಸನು ಶುರು ಮಾಡ್ತಾರೆ ಆದ್ರೆ ಕಟ್ಟೋದನ್ನ ಮರಿತಾರೆ ಏನ್ ಹೇಳ್ತೀರಿ ಇವರಿಗೆ ನಾವು ಕಟ್ತಿದ್ರೆ ಏನು ಸಮಸ್ಯೆ ಆಗಲ್ವಾ ಕೇಳ್ತಿಯ ನೋಡಿ ನಾವ್ ಎಜುಕೇಶನ್ ಲೋನ್ ತಗೊಂಡ ಮೇಲೆ ನಾನು ಏನಕ್ಕೆ ತಗೊಳ್ತೀನಿ ನಾನು ವಿದ್ಯೆಯನ್ನ ನಾನು ನಾನೇನೋ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ನಾನು ಆ ಕಲಿಯೋದಕ್ಕೆ ಯಾರೋ ಒಂದು ಬ್ಯಾಂಕ್ನೋ ನನಗೆ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನಾನು ತೀರ್ಸ್ಬೇಕಲ್ವಾ ಅದು ನನ್ನ ಕರ್ತವ್ಯ ತಾನೆ ಸೊ ಹಾಗಾದ್ರೆ ಈಗ ಯಾವ್ಯಾವ ಕಾಂಪ್ಲಿಕೇಶನ್ಸ್ ಇದೆ ಏನೇನು ಸಮಸ್ಯೆ ಆಗುತ್ತೆ ಲೀಗಲ್ ಆಗಿ ನೀವು ಯೋಚನೆ ಮಾಡಿ ಲೀಗಲ್ ಆಗಿ ನೀವು ಎಜುಕೇಶನ್ ಲೋನ್ ಅನ್ನ ಕಟ್ಟಿಲ್ಲ ಅಂದ್ರೆ ಕಾನೂನು ಪ್ರಕಾರ ಬ್ಯಾಂಕ್ನವರು ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ಯಾಕೆ ಅಂದ್ರೆ ಬ್ಯಾಂಕ್ನವರು ಅವರು ಪ್ರಿಂಟ್ ಮಾಡಿ ನಿಮ್ಗೆ ದುಡ್ಡು ಕೊಟ್ಟಿಲ್ಲ ಅವರು ಕೂಡ ಬೇರೆಯವ್ರ ಹತ್ರ ಎಫ್ ಡಿ ಮತ್ತೊಂದು ಇಟ್ಕೊಂಡು ಆ ದುಡ್ಡನ್ನ ತಂದು ನಿಮ್ಗೆ ಕೊಟ್ಟಿಯಾರಲ್ವಾ ಸೊ ಹಾಗಾಗಿ ಅವರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವ್ರು ನಿಮ್ ಮೇಲೆ ಕೇಸ್ ಹಾಕ್ತಾರೆ ಒಂದು ವೇಳೆ ನಿಮ್ ತಂದೆ ನೀವು ಯಾರಾದ್ರೂ ಈಗ ಗಾಡಿ ಅಧಿಕಾರಿಯನ್ನಾಗಿ ನಿಮಗೆ ಅವ್ರು ಸೈನ್ ಮಾಡಿರ್ತಾರಲ್ಲ ಅವರು ಕೂಡ ನಿಮ್ಮ ಈಗ ಅವರಿಗೂ ಕೂಡ ಲಯಬಿಲಿಟಿ ಬರುತ್ತೆ ಈಗ ಅವ್ರು ನಿಮಗೆ ಒಂದು ವೇಳೆ ನಿಮ್ಮ ತಂದೆ ನಿಮಗೆ ಅವರ ಪ್ರಾಪರ್ಟಿಯನ್ನ ಮಾಡ್ಗೇಜ್ ಮಾಡಿಬಿಟ್ಟು ಲೋನ್ ಕೊಡಿಸಿದ್ರೆ ಅವ್ರ ಪ್ರಾಪರ್ಟಿಗೂ ತೊಂದರೆ ಆಗುತ್ತೆ ಸೊ ಲೀಗಲ್ ಆಗಿ ಕಾನೂನು ಪ್ರಕಾರ ಕ್ರಮವನ್ನ ಈ ಬ್ಯಾಂಕ್ನವರು ತಗೊಳ್ಬೋದು ಎರಡನೇದು ನಿಮಗೆ ಫಿನಾನ್ಷಿಯಲ್ ಆಗಿ ಈಗ ನೀವು ನೀವು ಸಾಲ ತಗೊಂಡಿದಿರಿ ಸಾಲ ಕಟ್ಟಿಲ್ಲ ಸಾಲ ಕಟ್ಟಿಲ್ಲ ಅಂದ್ರೆ ಏನರ್ಥ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಹಾಳಾಗೋಯ್ತು ಅಂತ ಇನ್ನು ಮುಂದೆ ನೀವು ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದರೆ ನೀವು ನಂಬಿಕೆ ಇದ್ರೋಯ್ ನಿಮ್ಗೆ ಸಾಲ ಕೊಡಕ್ಕೆ ಹೋಗಲ್ಲ ನಿಮಗೆ ಮಾತ್ರ ಅಲ್ಲ ನಿಮ್ಗೆ ಯಾರು ಗಾರ್ಡಿಯನ್ ಆಗಿರ್ತಲ್ಲ ಅಪ್ಪ ಅಮ್ಮ ಯಾರೊಬ್ರು ಅಣ್ಣ ಅವರನ್ನು ಕೂಡ ನಿಮ್ಮ ಅವರ ಕ್ರೆಡಿಟ್ ಹಿಸ್ಟ್ರಿನೂ ಹಾಳಾಗುತ್ತೆ ಮತ್ತೆ ಯಾರು ಲೋನ್ ಕೊಡಲ್ಲ ಸೊ ಹಾಗಾಗಿ ಯಾವತ್ತಾದರೂ ಕೂಡ ನೀವು ಒಂದು ವೇಳೆ ಎಜುಕೇಷನ್ ಲೋನ್ ತೊಗೊಂಡಿದ್ರು ದಯವಿಟ್ಟು ವಾಪಸ್ ಕಟ್ಟಿ ಇನ್ನು ಮತ್ತೊಂದು ಮೂರನೇದು ಮಾರಲ್ ಎಥಿಕಲ್ಲಿ ಈಗ ನಾನು ಬ್ಯಾಂಕಿಗೆ ಹೋಗಿ ಕೇಳ್ತೀನಿ ನನಗೊಂದು ಕನ್ಸಿದೆ ನಾನು ಓದ್ಬೇಕು ನಂಗೆ ಲೋನ್ ಕೊಡಿ ಅಂತ ಬ್ಯಾಂಕ್ನವ್ರು ಕೊಡ್ತಾರೆ ನಿಮ್ಮ ನಂಬಿ ನೀವೀಗ ವಾಪಸ್ ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ನವರು ನಿಮ್ಮ ತರದ ಇನ್ನು ಮುಂದೆ ಬರುವ ವಿದ್ಯಾರ್ಥಿಗಳನ್ನ ನಂಬಲ್ಲ ಅವಾಗ ಏನಾಗುತ್ತೆ ನಮ್ಮ ಸಿಸ್ಟಮ್ ಹಾಳಾಗೋಗುತ್ತೆ ನನಗೆ ಒಂದು ಖುಷಿ ಏನಪ್ಪಾ ಅಂದರೆ ಎಜುಕೇಷನ್ ಲೋನಲ್ಲಿ ರಿಕವರಿ ರೇಟ್ ಚೆನ್ನಾಗಿದೆ ಯಾರಾದರೂ ವಿದ್ಯಾರ್ಥಿಗಳು ನಾನು ಎಜುಕೇಷನ್ ಲೋನ್ ಬಿಟ್ಟು ಕಟ್ಟಲ್ಲ ಅಂತಿದ್ರೆ ದಯವಿಟ್ಟು ತಪ್ಪು ಮಾಡಬೇಡಿ ಹಾಗಾದ್ರೆ ಎಜುಕೇಷನ್ ಲೋನನ್ನು ಎಷ್ಟು ತಗೋಬಹುದು ಅಂದರೆ ನೋಡಿ ನಾನೀಗ ಬ್ಯಾಂಕಲ್ಲಿ ಅಪ್ಲೈ ಮಾಡ್ತೀನಲ್ಲ ಏಳುವರೆ ಲಕ್ಷ ತನಕ ಎಜುಕೇಷನ್ ಲೋನಿಗೆ ಯಾವುದೇ ಥರದ ಕೊಲ್ಯಾಟ್ರಲ್ನ ಮಾರ್ಗೇಜ್ನ ಪ್ರಾಪರ್ಟಿಯನ್ನು ಕೇಳಲ್ಲ ಏಳುವರೆ ಲಕ್ಷಕ್ಕಿಂತ ಜಾಸ್ತಿ ಬೇಕಾಗಿದ್ದರೆ ನಿಮ್ಮ ತಂದೆ ಅಥವಾ ಇನ್ಯಾರ್ದು ಮನೆಯವ್ರದ್ದು ಪ್ರಾಪರ್ಟಿ ಅಂತ ಕೇಳ್ತಾರೆ ಆದರೆ ಇವತ್ತು ಎಷ್ಟೋ ಜನ ಏನು ಮಾಡ್ತೀರಂದ್ರೆ ಎಜುಕೇಷನ್ ಲೋನನ್ನು ತಗೊಳ್ಳುವಾಗ ಮೋಸ ಹೋಗ್ತಾರೆ ಯಾಕೆ ಅಂತ ಹೇಳ್ತೀನಿ ನೀವು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಲೋನ್ ಕೇಳ್ತೀರಿ ಅಡ್ಮಿಷನ್ ಕೇಳ್ತೀರಿ ನೀವು ಅಡ್ಮಿಷನ್ ಕೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ನಮ್ಮ ಇನ್ಸ್ಟಿಟ್ಯೂಷನ್ ಆಗಿದೆ ಹೀಗಿದೆ ನಮಗೆ ನೀವು ಅಡ್ಮಿಷನ್ ತಗೊಳ್ತೀರಿ ಅಂದರೆ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ನಿಮಗೆ ಬ್ಯಾಂಕಿಂದ ಎಜುಕೇಷನ್ ಲೋನ್ ಕೂಡ ಸಿಗತ್ತೆ ಅಂತ ಹೇಳ್ತಾರೆ ನೀವು ತಗೊಳ್ತೀರಿ ನಿಮ್ಗೇನು ನನಗೀಗ ಇನ್ಸ್ಟಿಟ್ಯೂಷನಿಗೆ ಸೇರಿದರೆ ಸಾಕು ಅಂತ ಬಟ್ ಏನು ಗೊತ್ತಿಲ್ಲ ಅಂದರೆ ನೀವು ಎಜುಕೇಷನ್ ಲೋನ್ ತಗೊಂಡು ಜಾಯಿನ್ ಆಗ್ತಿರುವ ಕಾಲೇಜ್ ರೆಪ್ಯುಟೇಷನ್ ಚೆನ್ನಾಗಿಲ್ಲ ಕ್ರೆಡಿಬಿಲಿಟಿ ಚೆನ್ನಾಗಿಲ್ಲ ಅಲ್ಲಿ ಒಳ್ಳೆ ಸ್ಟಾಫ್ ಇಲ್ಲ ಅಲ್ಲಿ ಚೆನ್ನಾಗಿ ಪಾಠ ಆಗ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಜುಕೇಶನ್ ಲೋನ್ ಸಿಗ್ತಿದೆ ಅಂತ ಹೈಯರ್ ಸ್ಟಡೀಸಿಗೆ ಹೋಗಬೇಡಿ ಹೈಯರ್ ಸ್ಟಡೀಸಿಗೆ ಹೋಗ್ಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಕನಸು ಇರಬೇಕು ಆ ಕನಸಿಗೆ ರೆಕ್ಕೆ ಕೊಡೋದಕ್ಕೋಸ್ಕರ ಹೈಯರ್ ಎಜುಕೇಷನ್ಗೆ ಹೋಗ್ಬೇಕು ಒಳ್ಳೆ ಇನ್ಸ್ಟಿಟ್ಯೂಟ್ ಆಗಿರಬೇಕು ಅಲ್ಲಿ ಒಳ್ಳೆ ಫ್ಯಾಕಲ್ಟೀಸ್ ಇರಬೇಕು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅವಾಗ ಮಾತ್ರ ಹೋಗಿ ಎಜುಕೇಷನ್ ಲೋನ್ ಸಿಗತ್ತೆ ಅಂತ ನೀವು ಹೋದ್ರೆ ಡೆಫಿನೆಟ್ಲಿ ಮತ್ತೊಂದೆರಡು ವರ್ಷ ವೇಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀರಿ ಹಾಗೆ ಮಾಡಬೇಡಿ ಆಮೇಲೆ ಎಜುಕೇಷನ್ ಲೋನ್ ತಗೊಂಡ ಮೇಲೆ ನಿಮ್ಗೆ ಎರಡು ಆಪ್ಷನ್ ಇದೆ ಒಂದು ಬಡ್ಡಿಯನ್ನು ನಿಮ್ಮ ತಂದೆ ಅಥವಾ ನಿಮ್ಮ ಅಣ್ಣ ಯಾರು ಗಾಡಿಯನ್ನು ಇರ್ತಾರೆ ಅವ್ರು ಕಟ್ಕೊಂಡು ಹೋಗಬಹುದು ಅವರಿಗೂ ಕೂಡ ಸೆಕ್ಷನ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅದು ಇಲ್ಲ ಅಂದ್ರೆ ಬಡ್ಡಿ ಅಕ್ರೂಲ್ ಆಗುತ್ತೆ ಸಾಮಾನ್ಯ ಬ್ಯಾಂಕ್ ಬಡ್ಡಿ ಕಟ್ಟಿ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ನೀವು ಎಜುಕೇಶನ್ ಮುಗಿದ ಮೇಲೆ ಬಡ್ಡಿ ಮತ್ತೆ ಅಸಲನ್ನು ಮಂತ್ಲಿ ಕಟ್ತಾ ಹೋಗಬಹುದು ನಿಮಗೆ ಎಜುಕೇಶನ್ ಲೋನ್ ಬಗ್ಗೆ ಇನ್ನೇನಾದ್ರೂ ಮಾಹಿತಿ ಬೇಕಾಗಿದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಎಜುಕೇಶನ್ ಲೋನ್ ಬಗ್ಗೆ ಒಂದು ಕೋರ್ಸ್ ಇದೆ ಅದನ್ನ ವಾಚ್ ಮಾಡಿ ಅಷ್ಟೇ ಅಲ್ಲ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಿಮಗೆ ಎಲ್ಲ ಥರದ ಕೋರ್ಸ್ಗಳಿದ್ದಾವೆ ಕರಿಯರು ಬಿಸ್ನೆಸ್ಸು ಫಾರ್ಮಿಂಗು ಮತ್ತು ಪರ್ಸನಲ್ ಫಿನಾನ್ಸ್ ಬಗ್ಗೆ ಎಲ್ಲ ಕೋರ್ಸ್ಗಳಿದ್ದಾವೆ ವಾಚ್ ಮಾಡಿ ನೀವು ಬುದ್ಧಿವಂತರಾಗಿ ಹಾಗೇನೆ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಪೋಸ್ಟ್ ಮಾಡಿ ನಾನು ನಾಳಿನ ಎಪಿಸೋಡಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ನನ್ನ ಉದ್ದೇಶ ನೀವು ಕಲಿಬೇಕು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗ್ಲಿ ಹಣಕಾಸು ವ್ಯವಹಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಾಳೆ ಬೆಳಗ್ಗೆ ಪ್ರಸಾರವಾಗುವ ಫಿನಾನ್ಷಿಯಲ್ ಫ್ರೀಡಂ ಶೋವನ್ನು ತಪ್ಪದೇ ವೀಕ್ಷಿಸಿ